ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ. ಬಿ ಎನ್ ಬಚ್ಚೇಗೌಡರು ಸಂಸದರು, ಅವರು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಈಗ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್, ಅಲೋಕ್ ವಿಶ್ವನಾಥ್ ತುಂಬ ಸ್ಟ್ರಾಂಗ್ ಆಗಿ ಓಡಾಡ್ತಿದ್ದಾರೆ, ಜೊತೆಗೆ ರಾಮಲಿಂಗಪ್ಪ, ಸಿಕಲ್ ರಾಮಚಂದ್ರ ಅವರ ಹೆಸರು ಕೂಡ ಬಿಜೆಪಿಯಲ್ಲಿ ಕೇಳಬರ್ತಿದೆ. ಇನ್ನು ಕಾಂಗ್ರೆಸ್ನಲ್ಲಿ ರಕ್ಷಾರಾಮಯ್ಯ, ವೀರಪ್ಪ ಮೊಯ್ಲಿ ಮತ್ತು ಪ್ರತಿಭಾ ಶರತ್ ಬಚ್ಚೇಗೌಡ. ಇಲ್ಲಿ ಇಂಥ ಓಟ್ಸ್ ಬಹಳ ಇದೆ ನೋಡಿ. ನಮ್ಮ ಪ್ರದೀಪ್ ಈಶ್ವರ್ ಗೆದ್ದರು ಚಿಕ್ಕಬಳ್ಳಾಪುರ, ಹೌದು, ಬಲಿಜ ಕಮಿಟಿಗೆ ಸೇರಿದ್ರು. ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಟಿಕೆಟ್ ಫಿಕ್ಸ್ ಅನ್ನೋ ಥರ ಇತ್ತು ಟ್ರೆಂಡು, ಯಾಕೋ ಒಂದು ವಾರದಿಂದ ಮಿಸ್ ಹೊಡಿತಿದೆ. ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಬಹುತೇಕ ಅಂತಿಮ ಅಂತ ಅನ್ನೋ ಚರ್ಚೆ ನಡುವೆ, ಯಲಹಂಕ ಎಂಎಲ್ಎ ವಿಶ್ವನಾಥ್ ಮಗ ಅಲೋಕ್ ವಿಶ್ವನಾಥ್, ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಬಿಜೆಪಿ ರಾಮಲಿಂಗಪ್ಪ ಅವರು ಬಲಿಜ ಕಮಿಟಿ ಸೇರಿದವರು, ಸಿಕಲ್ ರಾಮಚಂದ್ರ ಒಕ್ಕಲಿಗ. ಸುಧಾಕರ್ಗೆ ವಿಶ್ವನಾಥ್ ವಿರೋಧ ಇದೆ, ಎಂ ಟಿ ಬಿ ನಾಗರಾಜ್ ವಿರೋಧ ಇದೆ, ಧೀರಜ್ ಮುನ್ರಾಜು ವಿರೋಧ ಇದೆ. ಅವ್ರಿಗೆ ತಪ್ಪಿದ್ರೆ ಇನ್ನೊಬ್ರು ಒಕ್ಕಲಿಗರೇ ಕೊಡಬೇಕು ಅಂದ್ರೆ ಸಿಕಲ್ ರಾಮಚಂದ್ರನ್ ಕೊಡಿ, ಯಾಕಂದ್ರೆ ಸುಧಾಕರ್ ನನ್ ಕೊಟ್ಟಿಲ್ಲ ಅಂದ್ರೆ ಹೆಂಗಿಲ್ಲ ವಿಶ್ವನಾಥ್ ಕೊಡಬೇಡಿ ಅಂತಾರೆ. ಸೊ ಯಾರು ವಿರೋಧ ಇಲ್ದಿರೋ ವ್ಯಕ್ತಿ ಸಿಕಲ್ ಅವ್ರು ಕೊಡಿ ಅಂತ ಅಲ್ಲೊಂದು ಚರ್ಚೆ. ನೀವು ಒಕ್ಕಲಿಗರು ಬಿಟ್ಟು ನೀವೇನಾರ ಅಯ್ಯಿಂದ ಕೊಡೋದಾದ್ರೆ ನನ್ ಕನ್ಸಿಡರ್ ಮಾಡಿ ಅಂತ ರಾಮಲಿಂಗಪ್ಪ. ಪಿ ಸಿ ಮೋಹನ್ ಸೆಂಟ್ರಲ್ ಮಿಸ್ ಆದ್ರೆ ಇಲ್ಲನ ಕೊಡಿ, ಅಯ್ಯಿಂದ ಕೊಡೋದ್ರೆ ನಮಗ್ ಕೊಡಿ ಬಲಿಜ ಕಮ್ಯುನಿಟಿಗೆ ಅಂತ ಇವರು. ರಕ್ಷಾರಾಮಯ್ಯಗೇನೋ ಸುಧಾಕರ್ ನಿಂತ್ಕೊಂಡ್ರೆ ಇಲ್ಲಿ ಒಕ್ಕಲಿಗರನ್ನ ಹಾಕ್ಬೇಕು ಅಂತ ಒಂದು ವರ್ಗ. ಈ ಕಾಂಗ್ರೆಸ್ನ ಎಂ ಎಲ್ ಸಿ ರವಿ ಹೆಸರು ಇದೆ, ಡಿ ಕೆ ಶಿವಕುಮಾರ್ ರಿಲೇಟಿವ್ ರವಿ ಹೆಸರು, ಪ್ರತಿಭಾ ಶರತ್ ಬಚ್ಚೇಗೌಡ, ಶರತ್ ಬಚ್ಚೇಗೌಡ ಹೊಸಕೋಟೆ ಎಂ ಎಲ್ ಎ, ಪ್ರತಿಭಾ ಅವ್ರ ತಂದೆ ಪುಟ್ಸಾಮ್ ಗೌಡರು ಗೌರಿಬಿದನೂರು ಎಂ ಎಲ್ ಎ, ಮತ್ತೆ ಇವ್ರ ಮಾವ ಇಲ್ಲಿ ಬಿಜೆಪಿಯಿಂದ ಎಂ ಪಿ ಆಗಿದ್ದವ್ರು ಬಚ್ಚೇಗೌಡರು. ಆ ಪ್ರತಿಭಾ ವೆಲ್ ಎಜುಕೇಟೆಡ್, ತುಂಬಾ ಸ್ಟ್ರಾಂಗ್. ಶರತ್ ಬಚ್ಚೇಗೌಡರಿಗೆ ಶಕ್ತಿನೇ ಪ್ರತಿಭಾ, ಅವರು ಜಿದ್ದಿಗೆ ಬಿದ್ದು ಚುನಾವಣೆ ಮಾಡಿದ್ರು ಓಡಾಡ್ಕೊಂಡು. ಸೊ ಹಾಗಾಗಿ ಪ್ರತಿಭಾ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಕಾಂಗ್ರೆಸ್ ಏನ್ ಬೇಕಾದ್ರೆ ಚಿಕ್ಕಪ್ಪ ಅವರ ಹೆಸರು ತಾನೆ, ಮಂಡ್ಯ ಮಂಡ್ಯ ಸಿಕಲ್ ರಾಮಚಂದ್ರ ಸಾರಿ ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರು ಪುಟ್ಸಾಮ್ ಗೌಡ್ರ ಅವರು ಸ್ವಂತ ತಮ್ಮ, ಮಂಡ್ಯ ಕಾಂಗ್ರೆಸ್ ಕ್ಯಾಂಡಿಡೇಟ್. ಹಂಗೆ ಹಾಗಾಗಿ ಚಿಕ್ಕಬಳ್ಳಾಪುರ ಬಹಳ ಕುತೂಹಲ ಇದೆ, ನೋಡ್ಬೇಕು ಏನಾಗತ್ತೆ ಅಂತ. ಎಸ್ ವಿ ಚಿಕ್ರೆ, ಚಿಕ್ಕಬಳ್ಳಾಪುರ ಸಂಸದರು ಯಾರಾಗ್ಬೇಕಂತ ಕಾಮೆಂಟ್ ಮಾಡಿ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, ಬಿಪಿ ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.